ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ನಾನು ಅಮರ್ ಪ್ರಸಾದ್. ಡಿ ಕೆ ಶಿವಕುಮಾರ್ ಈಗ KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆಗ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಕೆಲವರ ಪಾಲಿಗೆ ಡಿ ಕೆ ಬಾಸ್ ಇವರು ಕನಕಪುರ ಕೋಟೆಯ ಕಿಂಗ್, ಪವರ್ಫುಲ್ ರಾಜಕಾರಣಿ, ಡೇರಿಂಗ್ ಟ್ರಬಲ್ ಶೂಟರ್ ಅಂತ ಕೂಡ ಡಿ ಕೆ ಶಿವಕುಮಾರ್ಗೆ ಕರೆಯಲಾಗುತ್ತೆ. ಈಗ ಎಲ್ಲರಿಗೂ ಡಿ ಕೆ ಗೊತ್ತು, ಡಿ ಕೆ ಬ್ರದರ್ ಸುರೇಶ್ ಕೂಡ ಗೊತ್ತು. ಆದರೆ ಇಂಥ ಡಿ ಕೆ ಬೆಳೆದು ಬಂದ ಹಾದಿ ಹೇಗಿದೆ? ಕೆಲಸ ಇದ್ದಾಗ ಕತ್ತೆಯಂತೆ ಅವ್ರನ್ನ ದುಡಿಸ್ಕೊಳ್ತಾ ಇದ್ದ ಕಾಂಗ್ರೆಸ್ ಪಾರ್ಟಿ ಅಧಿಕಾರ ಕೊಡೋ ವಿಚಾರ ಬಂದಾಗ ಕೈ ಕೊಡ್ತಾ ಇದ್ದಿದ್ದು ಯಾಕೆ, ಹಿಂದೆ ಮುಂದೆ ನೋಡ್ತಾ ಇದ್ದಿದ್ದು ಯಾಕೆ, ಇದ್ರ ಬಗ್ಗೆ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಸೊ ಮಸ್ತ್ ಮಗ ಡಾಟ್ ಕಾಮ್ನ ಈ ವಿಶೇಷ ವರದಿಯಲ್ಲಿ ಡಿ ಕೆ ಶಿವಕುಮಾರ್ ರೋಚಕ ಇತಿಹಾಸವನ್ನ ಫಟಾಫಟ್ ಅಂತ ನೋಡ್ತಾ ಹೋಗೋಣ. ಡಿ ಕೆ ಶಿವಕುಮಾರ್ ಡಿಗ್ರಿ ಓದಿದ್ದು ಬೆಂಗಳೂರಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾಲೇಜಿನಲ್ಲಿ. ಆ ದಿನಗಳಲ್ಲೇ, ಓದ್ತಾ ಇದ್ದ ದಿನಗಳಲ್ಲೇ ಡಿ ಕೆ ಶಿವಕುಮಾರ್ಗೆ ಕೊತ್ವಾಲ್ ರಾಮಚಂದ್ರ ಗ್ಯಾಂಗ್ ಜೊತೆ ಸಂಪರ್ಕ ಆಗಿತ್ತು ಅಂತ ಹೇಳಲಾಗುತ್ತೆ. ಬ್ಯಾಡ್ ಬಾಯ್ಸ್ ಜೊತೆಗಿನ ತಮ್ಮ ಲಿಂಕ್ ಬಗ್ಗೆ, ಅಂದರೆ ಈ ಭೂಗತ ಪಾತಕಿಗಳೊಂದಿಗೆ ಇದ್ದಂತಹ ತಮ್ಮ ಫ್ರೆಂಡ್ಶಿಪ್ ಬಗ್ಗೆ, ಈ ಹಿಂದೆ ಖಾಸಗಿ ಮಾಧ್ಯಮವೊಂದರ ಇಂಟರ್ವ್ಯೂನಲ್ಲಿ, ಅಂದರೆ ಸಂದರ್ಶನ ಕೊಡುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಇದನ್ನು ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ ಕೂಡ, ಹೌದು ಅವಾಗಿತ್ತು ಅಂತ. ಇಷ್ಟು ಮಾತ್ರ ಅಲ್ಲದೆ ಆಗಲೇ, ಅಂದರೆ ವಿದ್ಯಾರ್ಥಿ ಜೀವನದಲ್ಲಿದ್ದ ಸಮಯದಲ್ಲೇ ಡಿ ಕೆ ಶಿಗೆ ರಾಜಕೀಯದ ಕ್ರೇಜ್ ಕೂಡ ಶುರುವಾಯಿತು. ಪೊಲಿಟಿಕಲ್ ಗೇಮ್ ಕೂಡ ಶುರು ಮಾಡಿಕೊಂಡ್ರು. ವಿದ್ಯಾರ್ಥಿ ಪಾಲಿಟಿಕ್ಸ್ ಮಾಡ್ತಾ ಮಾಡ್ತಾ ಅಬ್ಬರಿಸ್ತಾ ಬೆಳೆದ ಡಿ ಕೆ ಬಳಿಕ ಅಂದಿನ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭೆಯನ್ನು ಕೂಡ ಪ್ರವೇಶ ಮಾಡಿದ್ರು. ಅದರಲ್ಲೂ ಕೂಡ ಬಂಗಾರಪ್ಪ ಅವರು CM ಆದಾಗ ಮಂತ್ರಿಗಿರಿನೂ ಸಿಕ್ಕಿಬಿಡ್ತು ಇವರಿಗೆ. ಅದು ಕೂಡ ಯಾವ ಖಾತೆ ಅಂತೀರಿ? ಬಂದಿಖಾನೆ ಖಾತೆ. ಆದರೆ ಎಲ್ಲ ಕೂಡ ಬದಲಾಗಿದ್ದು, ಈ ಡಿ ಕೆ ಅಬ್ಬರ ನಿಜವಾಗ್ಲೂ ಶುರುವಾಗಿದ್ದು ಅಂತ ಹೇಳಿದ್ರೆ, SM ಕೃಷ್ಣ CM ಆದಾಗ ಅವರು ಡಿ ಕೆ ಪಾಲಿಗೆ ರಿಯಲ್ ಗಾಡ್ ಫಾದರ್ ಆಗ್ತಾರೆ, ಸಹಕಾರ ಖಾತೆಯ ಮಂತ್ರಿ ಆಗ್ತಾರೆ ಡಿ ಕೆ. ಇವರ ಅಬ್ಬರ ಆಗ ಯಾವ ಪರಿ ಮಿತಿ ಮೀರುತ್ತೆ ಅಂದರೆ, ಒಂದು ರೀತಿ CM SM ಕೃಷ್ಣ ಅವರ ಬಲಗೈ ಬಂಟ ಆಗಿ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಆ ಸಂದರ್ಭದಲ್ಲಿ. ಸರ್ಕಾರದಲ್ಲಿ ಆಗ ಬರೀ ಡಿ ಕೆ ಮಾತು ನಡೆಯೋ ರೀತಿಯಾಗುತ್ತೆ. ಆದರೆ SM ಕೃಷ್ಣ ಅವಧಿ ಮುಗಿದ ಕೂಡಲೇ ಡಿ ಕೆ ಗ್ರಾಫ್ ಕೂಡ ಡೌನ್ ಆಗಿಬಿಡುತ್ತೆ. ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಮಾನ್ಯ ದೇವೇಗೌಡರು ಮತ್ತು ಫ್ಯಾಮಿಲಿ ಅಂತ ಆರೋಪ ಮಾಡಲಾಗುತ್ತೆ. ಯಾಕಂದರೆ 2003 ಅಸ್ತಿತ್ವಕ್ಕೆ ಬಂದ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರದಲ್ಲಿ ರಿಮೋಟ್ ಕಂಟ್ರೋಲ್ ದೇವೇಗೌಡರ ಕೈಲಿತ್ತು. ಡಿ ಕೆ ಕೂಡ ಒಕ್ಕಲಿಗ, ಸಿಕ್ಕಾಪಟ್ಟೆ ಫಾಸ್ಟ್ ಆ್ಯಂಡ್ ಜೋರು ಬೇರೆ. ಎಲ್ಲಿ ಬೆಳೆದು ಬಿಡ್ತಾನೋ ಅಂತ ಮೂಲೆ ಗುಂಪು ಮಾಡಿಬಿಟ್ರು ಅಂತ ರಾಜಕೀಯ ತಜ್ಞರು ಅನಾಲಿಸಿಸ್ ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ ಅಂದಿನ ಪರಿಸ್ಥಿತಿಯನ್ನು. ಮುಂದೆ ಸಿದ್ದರಾಮಯ್ಯ ಅವರಂತೂ ತಾವು CM ಆದಾಗ 1.5 ವರ್ಷ ಡಿ ಕೆ ಶಿವಕುಮಾರ್ಗೆ ಮಂತ್ರಿಗಿರಿ ಕೂಡ ಕೊಟ್ಟಿರಲಿಲ್ಲ. ಉನ್ನತ ದೊಡ್ಡ ಹುದ್ದೆ ಬಿಟ್ಟುಬಿಡಿ, ಮಂತ್ರಿನೂ ಮಾಡಿರಲಿಲ್ಲ. ಆಮೇಲೆ ಡಿ ಕೆ ಹಠ ಹಿಡಿದು ಹೈಕಮಾಂಡ್ ಮುಂದೆ ಎಲ್ಲ ಹೋಗಿ ಲಾಬಿ ಮಾಡಿ ಮಂತ್ರಿಗಿರಿ ಪಡೆಯೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ತಮ್ಮ ರಾಜಕೀಯ ಜೀವನದಲ್ಲಿ ಡಿ ಕೆ ಶಿ ಅತಿ ಹೆಚ್ಚು ಬಡಿದಾಡಿದ್ದು ದೇವೇಗೌಡರು ಮತ್ತು ಅವರ ಫ್ಯಾಮಿಲಿ ಜೊತೆ. ಡಿ ಕೆ ಶಿವಕುಮಾರ್ ಮತ್ತು ದೇವೇಗೌಡರ ಫ್ಯಾಮಿಲಿ ನಡುವಿನ ವೈರತ್ವ ಬಹಳ ಹಳೆಯದು. ದೇವೇಗೌಡರ ಫ್ಯಾಮಿಲಿಯ ಪ್ರಾಬಲ್ಯದ ಕನಕಪುರ, ಸಾತನೂರು, ರಾಮನಗರ ಈ ಭಾಗದಲ್ಲಿ ಡಿ ಕೆ ಅನ್ನೋ ಹೊಸ ಎದುರಾಳಿ ಹುಟ್ಟಿದ ಕ್ಷಣವೇ ಇದೆಲ್ಲ ಶುರುವಾಗಿತ್ತು. ದೊಡ್ಡಗೌಡರು ದೇವೇಗೌಡರ ವಿರುದ್ಧ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡಿ ಸೋತರು. ಆದರೆ ನಂತರ ಡಿ ಕೆ ಶಿವಕುಮಾರ್ ದೇವೇಗೌಡರ ಪುತ್ರ ಕುಮಾರಸ್ವಾಮಿ ವಿರುದ್ಧ ಗೆದ್ದೇ ಬಿಟ್ರು ಒಂದ್ಸಲ. ಅಲ್ಲಿಂದ ಆ ಕ್ಷಣದಿಂದ ಈ ವೈರತ್ವ ಪರ್ಮನೆಂಟ್ ವೈರತ್ವ ಆಯಿತು. ನಂತರ ದೇವೇಗೌಡರನ್ನ ತೇಜಸ್ವಿನಿ ರಮೇಶ್ ಅವರನ್ನ ನಿಲ್ಲಿಸಿ, ಮಹಿಳಾ ಪತ್ರಕರ್ತೆ ತೇಜಸ್ವಿನಿ ರಮೇಶ್ ಅವರನ್ನ ನಿಲ್ಲಿಸಿ ದೇವೇಗೌಡರ ವಿರುದ್ಧ ದೇವೇಗೌಡರನ್ನ ಸೋಲಿಸ್ಬಿಟ್ರು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಡಿ ಕೆ ಶಿವಕುಮಾರ್. ನೇರವಾಗಲ್ದೇ ಹೋದರೂ ಕೂಡ ಒಬ್ಬ ಮಹಿಳಾ ಪತ್ರಕರ್ತೆಯನ್ನು ನಿಲ್ಲಿಸಿ ಸೋಲಿಸ್ಬಿಟ್ರು. ಅಲ್ಲಿಂದ ಮುಗದೆ ಹೋಯಿತು, ಇವರ ವೈರತ್ವ ವಿಪರೀತ ಅನ್ನೋಷ್ಟರ ಮಟ್ಟಿಗೆ ಬೆಳೆದು ಬಿಡ್ತು. ಅದರಲ್ಲೂ ಅದೊಂದು ವಿಚಾರವನ್ನು ಯಾರೂ ಮರೆಯೋಕ್ಕಾಗಲ್ಲ, ಅದು ಕುಮಾರಸ್ವಾಮಿ CM ಆಗಿದ್ದಂತಹ ಸಂದರ್ಭ. 2020 ಸರ್ಕಾರದಲ್ಲಿ, ಪ್ರೀವಿಯಸ್ ಸರ್ಕಾರ ಅಲ್ಲ, ಕುಮಾರಸ್ವಾಮಿದು ಮೊದಲ ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಆಗ ಡಿ ಕೆ ಶಿ ಮೇಲೆ ವಾಗ್ದಾಳಿ ಮಾಡೋ ಭರದಲ್ಲಿ ಕುಮಾರಸ್ವಾಮಿ ಡಿ ಕೆ ಅಮ್ಮನ ಬಗ್ಗೆ ಎಲ್ಲ ಮಾತಾಡಿಬಿಟ್ಟಿದ್ರು. ಆಗ ರೊಚ್ಚಿಗೆದ್ಬಿಟ್ರು ಡಿ ಕೆ ಶಿವಕುಮಾರ್. ಬಹಿರಂಗ ವೇದಿಕೆಯಲ್ಲಿ ತಮ್ಮ ತಾಯಿಯನ್ನು ಕರ್ಕೊಂಬಂದು ಕೂರಿಸಿದ್ರು ಡಿ ಕೆ ಶಿವಕುಮಾರ್. ಮತ್ತು ಕುಮಾರಸ್ವಾಮಿ ವೇದಿಕೆ ಮೇಲೆ ಬಂದು ತನ್ನ ತಾಯಿ ಬಗ್ಗೆ ಮಾತಾಡಲಿ ಅಂತ ಸವಾಲು ಹಾಕಿದ್ರು. ತಮ್ಮ ತಾಯಿಯನ್ನು ವೇದಿಕೆ ಮೇಲೆ ಕೂರಿಸ್ಕೊಂಡು ಡಿ ಕೆ ಶಿವಕುಮಾರ್, ಆಗ ಒಂದು ರೀತಿ ಗಲಿಬಿಲಿ ಆಯಿತು ಕುಮಾರಸ್ವಾಮಿಗೆ. ಆ ವೇದಿಕೆಗೆ ಹೋಗಿ ಡಿ ಕೆ ತಾಯಿ ಪಾದ ಮುಟ್ಟಿ ಕ್ಷಮೆ ಕೇಳಿದ್ರು ಇದೇ ಕುಮಾರಸ್ವಾಮಿ.
ಈಗಾಗಲ ಇತಿಹಾಸ, ಕಾಲ ಸಾಕಷ್ಟು ಬದಲಾಗಿದೆ. ಅದಾದ ನಂತರ ಕುಮಾರಸ್ವಾಮಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದಾಗ ಕಾಂಗ್ರೆಸ್ ಜೊತೆ ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡು ಆಗ ಆ ಸರ್ಕಾರದ ಅತಿ ದೊಡ್ಡ ಕಾವಲುಗಾರನಂತೆ ಸರ್ಕಾರವನ್ನ ಕಾಪಾಡ್ತಾ ಇದ್ದಿದ್ದು ಇದೇ ಡಿ ಕೆ ಶಿವಕುಮಾರ್ ಅನ್ನೋದನ್ನ ಯಾರೂ ಮರ್ತಿಲ್ಲ. ಒಂದೇ ದೇವಸ್ಥಾನಕ್ಕೆ ಇಬ್ರು ಹೋಗೋದೇನು, ಒಬ್ಬರನ್ನೊಬ್ಬರು ಸಮರ್ಥನೆ ಮಾಡಿಕೊಳ್ಳೋದೇನು ವಿವಿಧ ಸಂದರ್ಭಗಳಲ್ಲಿ, ಈ ರೀತಿ ವಿಪರೀತ ಹತ್ರ ಆಗ್ಬಿಟ್ರು ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿಗೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವ್ರನ್ನ ಹಣಿಯೋಕೆ ಇಬ್ರು ಒಂದಾಗ್ಬಿಟ್ಟಿದ್ರು. ಅಬ್ಬ, ಒಂದಲ್ಲ ಎರಡಲ್ಲ ಎಕ್ಸಾಂಪಲ್ಸ್ ಈ ರೀತಿ ಕೊಡಬೇಕು ಅಂದರೆ, ಅರೆ ಡಿ ಕೆ ಶಿ ಯಾಕೆ ಸಡನ್ಲಿ ಶತ್ರುವಿಗೆ ಮುತ್ತಿರ್ತಿದ್ದಾರೆ ಅಂತ ಎಲ್ರಿಗೂ ಆಶ್ಚರ್ಯ ಆಯಿತು. ಆದರೆ ನೋಡ್ತಾ ಹೋದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಉರುಳಿಸಿರುವ ಭಯಾನಕ ರಾಜಕೀಯ ದಾಳ ಎಂಥದ್ದು ಅಂತ ಅರ್ಥ ಆಗುತ್ತೆ. ಈಗ ನೋಡಿ, ಡಿ ಕೆ ಶಿಗೆ ಒಕ್ಕಲಿಗ ಲೀಡರ್ ಆಗಬೇಕು ಅನ್ನೋ ಆಸೆ ಇದೆ. ಆದರೆ ಆ ಸೀಟಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಗಟ್ಟಿಯಾಗಿ ಕೂತ್ಕೊಂಡಿದ್ದಾರೆ. ಜೆ ಡಿ ಎಸ್ ಗಟ್ಟಿ ಇರೋ ತನಕ ಡಿ ಕೆ ಶಿವಕುಮಾರ್ ರಾಜ್ಯದ ಅತಿದೊಡ್ಡ ಒಕ್ಕಲಿಗ ಲೀಡರ್ ಆಗುವುದು ಕಷ್ಟ. ಇದರಿಂದ ಡಿ ಕೆ ಶಿ ದುಡ್ಡಲ್ಲಿ ಬಾಹುಬಲದಲ್ಲಿ ಬಹಳ ಗಟ್ಟಿ ಇದ್ರೂ ಕೂಡ ಉನ್ನತ ಸ್ಥಾನಮಾನ ಸಿಗ್ತಾ ಇಲ್ಲ. ಹೀಗಾಗಿ ದೇವೇಗೌಡ ಕುಮಾರಸ್ವಾಮಿಯೊಂದಿಗೆ ಶಾಂತಿ ಸಂಧಾನ ಮಾಡಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಅದೇ ಕಾರಣಕ್ಕೆ ಅವರ ಸರ್ಕಾರದ ಕಾವಲುಗಾರನಂತೆ ನಿಂತುಕೊಂಡು ಆ ಮೂಲಕ ಒಕ್ಕಲಿಗ ಸಮುದಾಯಕ್ಕೆ, ಒಕ್ಕಲಿಗ ಮಠಾಧೀಶರುಗಳಿಗೆ, ನೋಡಿ ನಾನೊಬ್ಬ ಒಕ್ಕಲಿಗ ಲೀಡರ್ ಇದ್ದೀನಿ ಅಂಥೇಳಿ ಸಂದೇಶ ರವಾನೆ ಮಾಡೋಕ್ಕೆ ಅವರು ಈ ಹಿಂದೆ ಟ್ರೈ ಮಾಡಿದ್ದನ್ನು ಇಡೀ ರಾಜ್ಯ ನೋಡಿದೆ. ಲೆಕ್ಕಾಚಾರ ಎಷ್ಟೇ ದೇವೇಗೌಡರಿಗೆ ವಯಸ್ಸಾಗಿದೆ, ಸೊ ಅಟ್ಲೀಸ್ಟ್ ಕುಮಾರಸ್ವಾಮಿ ನಂತರವಾದರೂ ಕೂಡ ತಾನು ದೊಡ್ಡ ಒಕ್ಕಲಿಗ ಲೀಡರ್ ಆಗಬೇಕು, ರಾಜ್ಯದ ನಂಬರ್ ಒನ್ ಒಕ್ಕಲಿಗ ಲೀಡರ್ ಆಗಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಸ್ಕೀಮ್ ಅಂತ ರಾಜಕೀಯವನ್ನು ಆಳವಾಗಿ ಬಲ್ಲವರು ವಿಶ್ಲೇಷಣೆ ಮಾಡ್ತಾರೆ. ಅದಾದ ನಂತರ ಅಕ್ರಮ ಆಸ್ತಿ ಸಂಪಾದನೆ ಆರೋಪದಲ್ಲಿ ITED ಕೇಸ್ ಆಗಿದ್ದು, ಡಿ ಕೆ ಶಿವಕುಮಾರ್ ತಿಹಾರ್ ಜೈಲಿಗೆ ಹೋಗಿದ್ದು, ತಿಹಾರ್ ಜೈಲಿಂದ ಹೊರಬಂದ ಬಳಿಕ ಹೀರೋ ಥರ ಗಡ್ಡ ಬಿಟ್ಕೊಂಡು, ಸಾಲ್ಟ್ ಅಂಡ್ ಪೆಪ್ಪರ್ ಗಡ್ಡ ಬಿಟ್ಕೊಂಡು ಕಬಾಲಿ ಲುಕ್ಕಲ್ಲಿ ರೋಡ್ ಶೋ ಮಾಡಿದ್ದು ನಾವೆಲ್ಲ ನೋಡಿದ್ದೇವೆ. ಏನು ಆಗಿಲ್ಲ ಅನ್ನೋ ರೀತಿಯಲ್ಲಿ, ಜೈಲಿಗೆ ಹೋಗಿದ್ದ ಮೇಲೆ ಏನು ಪರಿಣಾಮನೇ ಬೀರಿಲ್ಲ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಒಂದು ಚೂರು ಅಂಜಿಕೆ ಅಳುಕಿಲ್ಲದೆ ಮತ್ತೆ ತಮ್ಮ ರಾಜಕೀಯವನ್ನು ಮುಂದುವರೆಸಿದ್ದಾರೆ. KPCC ಅಧ್ಯಕ್ಷ ಆಗಬೇಕು, ನಂತರ ಮುಂದೊಂದು ದಿನ CM ಆಗಬೇಕು ಅಂತ ಒನ್ ಲೈನ್ ಅಜೆಂಡಾ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಕಾರ್ಯಾಚರಣೆ ಮಾಡಿ ಕಡೆಗೂ ಕೂಡ KPCC ಪಟ್ಟವನ್ನು ಸಾಧಿಸ್ಕೊಂಡ್ಬಿಟ್ಟಿದ್ದಾರೆ. ಶಾಸಕರ ರೆಸಾರ್ಟ್ ವಾಸಕ್ಕೆ, ಉಪಚುನಾವಣೆ ನಡೆಸೋಕ್ಕೆ, ಪಾರ್ಟಿ ಫಂಡಿಗೆ ಡಿ ಕೆ ಶಿಯನ್ನು ಬೇಕಾಬಿಟ್ಟು ಬಳಸ್ಕೊಳ್ಳುವಂತಹ ಕಾಂಗ್ರೆಸ್ನ ಉನ್ನತ ನಾಯಕತ್ವ ಅಧಿಕಾರ ಅಂತ ಬಂದಾಗ ಇಲ್ಲಿವರೆಗೂ ಕೂಡ ನಿನ್ನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ಅದು ಇದು ನೋಡೋಣ ತಡಿ ಅಂತ ಹೇಳಿ ವೆಯ್ಟ್ ಮಾಡಿಸ್ತಾ ಇದ್ರು, ಆಟ ಆಡಿಸ್ತಾ ಇದ್ರು. ಹೈಕಮಾಂಡ್ ಈ ರೀತಿ ಹೇಳುತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ಪಕ್ಷದೊಳಗಿನ ಡಿ ಕೆ ಶಿ ಹಿತಶತ್ರುಗಳೇ ಈ ರೀತಿ ಪ್ರಚಾರವನ್ನು ಮಾಡ್ತಾ ಬಂದಿದ್ರು, ಡಿ ಕೆ ಶಿಯನ್ನು ಮೂಲೆಗುಂಪು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಯಾಕಂದರೆ ಈ ಹಿಂದೆ ಹಲವಾರು ಬಾರಿ ಡಿ ಕೆ ಶಿವಕುಮಾರ್ಗೆ ಉನ್ನತ ಹುದ್ದೆಯನ್ನು ಸಿಕ್ಕೇ ಬಿಡ್ತು ಅನ್ನೋಷ್ಟರಲ್ಲಿ ಮಿಸ್ ಆಗಿತ್ತು. ಆದರೆ ಈಗ ಕಡೆಗೂ ಕೂಡ ಪಟ್ಟು ಹಿಡಿದು ಅದನ್ನು ಗಳಿಸ್ಕೊಳ್ಳುವಲ್ಲಿ ಡಿ ಕೆ ಶಿವಕುಮಾರ್ ಸಾಕಷ್ಟು ಸರ್ಕಸ್ ಮಾಡಿ ಯಶಸ್ವಿಯಾಗಿದ್ದಾರೆ. ತುಂಬ ಡಿಲೇ ಮಾಡಿ ಕಡೆಗೂ ಕೂಡ ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಮತ್ತು ತಂಡ ಡಿ ಕೆ ಶಿವಕುಮಾರ್ ಓಟಕ್ಕೆ ಬ್ರೇಕ್ ಹಾಕೋಕೆ ಎಲ್ಲ ಪ್ರಯತ್ನವನ್ನು ಮಾಡೋದಂತೂ ಗ್ಯಾರಂಟಿ ಅನ್ನುವಂಥದ್ದು ಕೂಡ ಇಲ್ಲಿ ಮರೆಯೋ ಹಾಗಿಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಪ್ರಭಾವಿಯಾಗಿ ಬೆಳೆದಷ್ಟು ಕೂಡ ನೇರವಾಗಿ ತರಟ್ಟಿರೋದು ಸಿದ್ದರಾಮಯ್ಯ ಅವರ ಏಕಚಕ್ರಾಧಿಪತ್ಯಕ್ಕೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಏನು ಫ್ರೆಂಡ್ಸ್, ಇದು ಡಿ ಕೆ ಶಿವಕುಮಾರ್ ಲೈಫ್ ಬಗ್ಗೆ ಒಂದಷ್ಟು ಅವರ ಹಿನ್ನೆಲೆಯನ್ನು ತಿಳಿಸಿಕೊಡುವಂಥ ಪ್ರಯತ್ನ. ಈ ಬಗ್ಗೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.